ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾರ್ತಿಸ್ ಕಿಚನ್. ನಾನು ಇವತ್ತು ಈಸಿಯಾಗಿ ಟೇಸ್ಟಿಯಾಗಿ ಟೊಮೊಟೊ ರೈಸ್ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ, ಬನ್ನಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿನ 20 ನಿಮಿಷ ಇದ್ದಂಗೆ ನೆನೆಸಿಟ್ಕೊಂಡಿದ್ದೀನಿ. 3 ಟೊಮೆಟೊ ತೊಗೊಂಡಿದ್ದೀನಿ, 1/2 ಸ್ಪೂನ್ ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ, 1/2 ಸ್ಪೂನ್ ಧನಿಯಾ ಪೌಡರ್, 1/2 ಸ್ಪೂನ್ ಚಿಲ್ಲಿ ಪೌಡರು, 2 ಮೆಣಸಿನಕಾಯಿ, 1/2 ಇಂಚು ಶುಂಠಿ, 1 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, 2 ಪೀಸ್ ಚಕ್ಕೆ, 4 ಲವಂಗ, ಸ್ವಲ್ಪ ಸೋಂಪು, 2 ಏಲಕ್ಕಿ, 2 ಪಲಾವೆಲೆ ತೊಗೊಂಡಿದ್ದೀನಿ. ಚಿಕ್ಕ ಬಟ್ಲಲ್ಲಿ 1/2 ಬಟ್ಲು ಹಸಿಬಾಣಿ ತೊಗೊಂಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, 1 ಇಡೀ ಪುದೀನ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ, ಆಯಿಲ್ ಹಾಕ್ಕೊಳ್ತೀನಿ. ಕದಿದೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವೆಲೆಲ್ಲ ಹಾಕ್ಕೊಳ್ತೀನಿ, ಹಾಕಿ ಮಾಡ್ಕೊಳ್ತೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದಲ್ವ, ಅದನ್ನು ಹಾಕ್ಕೊಳ್ತೀನಿ. ಹಾಕಿ ಈರುಳ್ಳಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತೀನಿ. ಟೊಮೆಟೊ ಹಾಕ್ಕೊಳ್ತೀನಿ, ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ಮಿಕ್ಸ್ ಮಾಡಿ ಟೊಮೆಟೊ ಬೇಯಲಿಕ್ಕೆ ಬಿಡ್ತೀನಿ. ಟೊಮೆಟೊ ಬೆಂದೆ ಬಡಿ, ಪುದೀನ, ಕೊತ್ತಂಬರಿ ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ. ಕೊತ್ತಂಬರಿ ಪುದೀನ ಹಾಕಿ ಮಿಕ್ಸ್ ಮಾಡಿ ಆಯಿತು. ಈಗ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅರಿಶಿನ, ಬಿರಿಯಾನಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ 1 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಈಗ ಅಕ್ಕಿ ಹಾಕ್ಕೊಳ್ತೀನಿ. ಅಕ್ಕಿ ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ. ಫುಲ್ಲು ಮಿಕ್ಸ್ ಮಾಡಿ 1 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ನಾನು ಯಾವ ಗ್ಲಾಸಲ್ಲಿ ಹಾಕಿ ತೊಗೊಂಡಿದ್ನೋ ಆ ಗ್ಲಾಸಲ್ಲಿ 2¼ ಗ್ಲಾಸ್ ನೀರು ಹಾಕ್ಕೊಳ್ತೀನಿ. 1/2 ಗ್ಲಾಸ್ ನೀರು ಕಮ್ಮಿ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. ಸೆಂಟ್ರಲ್ಲಿ ಒಂದ್ಸಲ ಹುರಿದು ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತೆ ಬೇಯಲಿಕ್ಕೆ ಬಿಡ್ತೀನಿ. ಇಷ್ಟು ನೀರಿದ್ದಾಗ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ 3 ನಿಮಿಷ ಪ್ರೆಷರ್ ತುಂಬಿದ್ರೆ ಸಾಕು, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಪ್ರೆಷರ್ ಹೋಗಿದೆ, ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ. ಮಿಕ್ಸ್ ಮಾಡ್ಕೊಳ್ತೀನಿ. ಫುಲ್ಲು ಒಂದೇ ಸಮ ಬೆಂದಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಸರ್ವ್ ಮಾಡ್ಕೊಳ್ತೀನಿ. ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಅಂತ? ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಹಾಗೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.